ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಶಾಂತ್, ಒಂದು ಕಡೆ ಮೂಡ ಹಗರಣದ ಆರೋಪ, ಇನ್ನೊಂದು ಕಡೆ ವಾಲ್ಮೀಕಿ ಹಗರಣ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ, ಅದರ ಮಧ್ಯದಲ್ಲಿ ಒಂದು ಅಹಿಂದ ಸಮಾವೇಶ ಹುಬ್ಳಿಲಿ ಆಗಸ್ಟ್ನಲ್ಲಿ ಮಾಡ್ತಾರಂತೆ. ಅದೇ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ಸ್ ಅವು ಅಂದರೆ ಬ್ಯಾಲೆನ್ಸಿಂಗ್ ಅಂತಲ್ಲ, ನನಗನ್ಸುತ್ತೆ ಒಂದು ಇಂಟ್ರೆಸ್ಟಿಂಗ್ ಚಟುವಟಿಕೆಗಳು ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ನಡೀತಾ ಇವೆ. ಯಾಕಂದರೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಏಕಾಏಕಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ, ಡಿ ಕೆ ಶಿವಕುಮಾರ್ ಬಣದ ನಡುವೆ ಒಂದು ರೀತಿಯ ಪೈಪೋಟಿಗೆ ಬಿದ್ದವರಂತೆ ಹೇಳಿಕೆಗಳು ಶುರುವಾದವು. ಎಸ್, ಸಿದ್ದರಾಮಯ್ಯ ಬಣದಿಂದ ಕೆ ಎನ್ ರಾಜಣ್ಣ, ಜಮೀರ್ ಅಹ್ಮದ್ ಖಾನ್ ಮತ್ತು ಸತೀಶ್ ಜಾರಕಿಹೊಳಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭಿಸಿದರು. ಇಲ್ಲ, ಮೂರು ಹೊಸ ಡಿ ಸಿ ಎಂಗಳನ್ನು ಮಾಡಿ ಅಂತ. ಡಿ ಸಿ ಎಂ ಮಾಡಲ್ಲ ಅನ್ನೋದು ಅವ್ರಿಗೂ ಗೊತ್ತು. ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರನ್ನು ಕೆಳಗಿಳಿಸಿ ಹೊಸಬರನ್ನ ತರಬೇಕು ಅಂತಕ್ಕಂಥ ಪ್ರಯತ್ನ ಶುರುವಾಯಿತು. ಆಗ ಡಿ ಕೆ ಶಿವಕುಮಾರ್ ಬಣದಿಂದ ಬಂತು. ಅದರಲ್ಲೂ ಈ ಸ್ವಾಮೀಜಿಗಳು ಕೊಟ್ಟ ಹೇಳಿಕೆ ಏನಿತ್ತು, ಚಂದ್ರಶೇಖರ ಸ್ವಾಮೀಜಿ ಎಲ್ಲಿಗೋ ತೆಗೆದುಕೊಂಡು ಹೋಯಿತು. ಹೀಗಾಗಿ ನನಗನ್ಸುತ್ತೆ ಒಂದು ಅಹಿಂದ ಸಮಾವೇಶವನ್ನು ಸಿದ್ದರಾಮಯ್ಯನವರ ಬೆಂಬಲಿಗರು ಯೋಜನೆ ರೂಪಿಸಿದ್ದಾರೆ. ಯಾಕೆ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಅಂತಕ್ಕಂಥ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ಅಂತಂದರೆ 2005 ನಡೆದಿರತಕ್ಕಂಥ ಘಟನೆಗಳು. ಆಗ ಸಿದ್ದರಾಮಯ್ಯನವರು ಜೆ ಡಿ ಎಸ್ನಲ್ಲಿದ್ದರು. ಅವ್ರು ಹುಬ್ಳಿಗೆ ಹೋಗ್ತಾರೋ ಇಲ್ವೋ ಅಂತಕ್ಕಂಥದ್ದು ಆ ಧರ್ಮಸಿಂಗ್ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆಯಾಗಿ ಪರಿಣಮಿಸಿತ್ತು. ಕೊನೆಗೆ ಸಿದ್ದರಾಮಯ್ಯನವರು ಹುಬ್ಳಿಗೆ ಹೋದರು. ಹೀಗಾಗಿ ಈಗ ಕಾಂಗ್ರೆಸ್ನಲ್ಲಿ ನಡೆದಿದೆ. ನೋಡಿ, ಕಾಂಗ್ರೆಸ್ನಲ್ಲಿ ಒಂದು ಸ್ಪಷ್ಟ ಇದೆ, ಸಿದ್ದರಾಮಯ್ಯನವರು ಎಷ್ಟು ದಿನ ಮುಂದುವರಿತಾರೆ ಅಂತಕ್ಕಂಥದ್ದು, ಅಥವಾ ಮುಂದೆ ಯಾರಾದರೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು ಹೈಕಮಾಂಡ್ ನಿರ್ಧರಿಸಬೇಕು. ಹೀಗಾಗಿ ನನಗನ್ಸುತ್ತೆ ಮಸಲ್ ಫ್ಲೆಕ್ಸಿಂಗ್, ಒಂದು ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯನವರ ಪಾಳಯದಿಂದಲೂ ನಡೆಯುತ್ತೆ, ಡಿ ಕೆ ಶಿವಕುಮಾರ್ ಪಾಳಯದಿಂದಲೂ ಕೂಡ ನಡೆಯುತ್ತೆ. ಈಗ ನಿರ್ಣಯ ಇವತ್ತಾಗತ್ತೆ, ನಾಳೆ ಆಗತ್ತೆ, 4 ಅಂತಕ್ಕಂಥದ್ದಲ್ಲ. ನಿರ್ಣಯ 2.5 ವರ್ಷ ಅಂತ ಇರ್ಬೋದು, ಅಥವಾ 3-2 ಅಂತಲೂ ಇರ್ಬೋದು. ಅದು ಸಿದ್ದರಾಮಯ್ಯನವರು, ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲ್, ಡಿ ಕೆ ಶಿವಕುಮಾರ್, ಖರ್ಗೆ, ಈ 5 ಗೊತ್ತು, ಗಾಂಧಿ ಕುಟುಂಬಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಆದರೆ ಅಷ್ಟು ಸಂದರ್ಭದಲ್ಲಿ ಇಲ್ಲಿ ಒಂದು ಮಸಲ್ ಫ್ಲೆಕ್ಸಿಂಗ್ ನಡೆಯುತ್ತೆ ಅಂತಕ್ಕಂಥದ್ದು ಕಳೆದ 1 ಬೆಳವಣಿಗೆಗಳು ಸ್ಪಷ್ಟವಾಗಿದೆ. ಆ್ಯಂಡ್ ಇಟ್ ಈಸ್ ಬಟ್ ನ್ಯಾಚುರಲ್ ಇನ್ ಪಾಲಿಟಿಕ್ಸ್. ಎಸ್, ಕಳೆದ ಸಲ ಈಗ ಚುನಾವಣೆ ಆದಮೇಲೆ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಬಂದಾಗ ದಾವಣಗೆರೆಯಲ್ಲಿ ಒಂದು ಸಮಾವೇಶ. ಹಾಂ, ದಾವಣಗೆರೆ ಸಮಾವೇಶ ನೋಡಿ, ದಾವಣಗೆರೆ ಸಮಾವೇಶ ಸಿಮೆಂಟೆಡ್ ಸಿದ್ದರಾಮಯ್ಯ ಪಾಪ್ಯುಲಾರಿಟಿ ಆ್ಯಂಡ್ ಲೆಜಿಟಿಮಸಿ ಆಫ್ ಬಿಕಮಿಂಗ್ ಚೀಫ್ ಮಿನಿಸ್ಟರ್. ಎಸ್, ಯಾಕಂದರೆ ಕಾಂಗ್ರೆಸ್ನ ಏಕಮಾತ್ರ ಮಾಸ್ ಲೀಡರ್ ಅನ್ನುವ ರೀತಿಯಲ್ಲಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದ್ದು. ದಾವಣಗೆರೆಯ ಸಮಾವೇಶ ಭಾಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವ್ರಿಗೂ, ರಾಹುಲ್ ಗಾಂಧಿ ನೀವು ನೆನಪಿರ್ಬೋದು, ಡಿ ಕೆ ಶಿವಕುಮಾರ್ಗೆ ಅಪ್ಕೊಳ್ಳಿ ಅಪ್ಕೊಳ್ಳಿ, ಕೈ ಎತ್ತಿ ಕೈ ಎತ್ತಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಹೀಗಾಗಿ ಈ ಒಂದು ಮೈಂಡ್ ಗೇಮ್ ಏನು ಶುರುವಾಗಿದೆ, ಇದು ನಾನಾ ಸ್ವರೂಪಗಳನ್ನು ಪಡೆಯುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಅಂತಿಮವಾಗಿ ನೋಡಿ, ಇದು ಕ್ರೈಸಿಸ್ ಆಗುತ್ತಾ, ಇದು ಸುಸೂತ್ರವಾಗಿ ಬಗೆಹರಿಯುತ್ತಾ, ಸಿದ್ದರಾಮಯ್ಯನವ್ರನ್ನ ಇಳಿಸ್ಲಿಕ್ಕೆ ಹೈಕಮಾಂಡ್ ಸಾಧ್ಯ ಆಗುತ್ತಾ, ಅಥವಾ ಇಳಿಸದೆ ಹೋದರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಇದು ಫ್ಲ್ಯಾಶ್ ಪಾಯಿಂಟಿಗೆ ಬಂದಾಗಲೇ ಗೊತ್ತಾಗುತ್ತೆ. ಅಲ್ಲಿಯವರೆಗೆ ಈ ಮಸಲ್ ಫ್ಲೆಕ್ಸಿಂಗ್ ಅಂತಿರೋ, ಮೈಂಡ್ ಗೇಮ್ ಅಂತಿರೋ, ಶಕ್ತಿ ಪ್ರದರ್ಶನ ಅಂತಿರೋ ಇದು ಮುಂದುವರಿಯುತ್ತೆ ಅಂತ ಅಲ್ವಾ ಲಕ್ಷ್ಮಣ್ ಅವರೇ? ಶಕ್ತಿ ಪ್ರದರ್ಶನ ಒಂದಷ್ಟು ನಾವೇ ಒಂದಷ್ಟು ಊಹೆ ಮಾಡ್ಕೊಂಡು ಚರ್ಚೆ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಈ ಅಹಿಂದ ಸಮಾವೇಶ, ಅಹಿಂದ ಅವ್ರನ್ನ ಭೇಟಿ ಮಾಡಿ ಅವರ ಕಷ್ಟ ಸುಖಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಆಲಿಸುವಂಥ ತಪ್ಪ. ಯಾವುದು ತಪ್ಪಲ್ಲ, ತಪ್ಪ, ಓಕೆ, ತಪ್ಪ ಇಲ್ಲ, ಯಾವುದು ತಪ್ಪಲ್ಲ. ಹಿಂದೆ ಇರಿ ಮೇಡಮ್, ಒಂದ್ ನಿಮಿಷ ಇರಿ, ಮಾತಾಡ್ತೀನಿ. ನಿಮಗೆ ಕೊಡ್ತಾರೆ ಪಾಪ, ಕೊಡ್ತಾರೆ, ನೀವು ಪೂರ್ತಿ ಪ್ರಮಾಣದಲ್ಲಿ ಮಾತಾಡಿ. ಅಹಿಂದ ಸಮಾವೇಶ ಮೂಲೆಯಲ್ಲೂ ಮಾಡ್ತೀವಿ. ಅವರ ಬೆನ್ನೆಲುಬಿಗಾಗಿ ನಿಂತಿರುವಂಥ ಪಕ್ಷ, ಏಕೈಕ ಪಕ್ಷ ದೇಶದಲ್ಲಿ, ರಾಜ್ಯದಲ್ಲಿ ಯಾವುದಾದ್ರು ಇದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ. ಕಾಂಗ್ರೆಸ್ ಪಕ್ಷ ಮಾತ್ರ, ಊಹೆ ಅಲ್ಲ, ಇರುವಂತ ಸತ್ಯ, ಇರುವಂತ ಸತ್ಯ. ಕೇಂದ್ರದಲ್ಲಿ 72 ಮಂತ್ರಿಗಳನ್ನು ಮಾಡಿದಾರಲ್ಲ, 72 ಮಂತ್ರಿಗಳನ್ನು ಮಾಡಿದಾರಲ್ಲ ಕಾಂಗ್ರೆಸ್. ದಯಮಾಡಿ ಅವರು ಹೇಳಿ, 27 ಓಬಿಸಿ, 5 ಎಸ್ ಟಿ, 5 ಮೈನಾರಿಟಿ, 10 ಎಸ್ ಸಿ ಅಂತ ಹೇಳೋರಲ್ಲ. ಇನ್ 25 ಯಾರು ಅಂತ ಹೇಳಿ, ಇನ್ 25 ಜನ ಬ್ಯಾಲೆನ್ಸ್, 25 ಬ್ಯಾಲೆನ್ಸ್ ಕಮ್ಯುನಿಟಿ ಅವರು ಅಂತ ಹೇಳಿ. ಇದು ಡಿಸ್ಟ್ರಾಕ್ಷನ್, ಇದು ಡಿಸ್ಟ್ರಾಕ್ಷನ್. 30 ಜನ ಕ್ಯಾಬಿನೆಟ್ ಮಂತ್ರಿ ಮಾಡೋರಲ್ಲ, ಟಾಪ್ 10 ಯಾರು ಅಂತ ಹೇಳಿ. ಇದು ಯಾವುದೇ ಆದಂತಹ ಯಾವ ಸಮುದಾಯ, ಸಮುದಾಯಕ್ಕೆ ಏನು ಒಳ್ಳೇದು ಮಾಡಿಲ್ಲ.
ಎಸ್ ಸಿ ಎಸ್ ಪಿ ಟಿ ಪಿ ಸಿ ಇದರಲ್ಲಿ ದುಡ್ಡು ಏನು ಅವ್ರಿಗೆ ಹೋಗಬೇಕಾಗಿತ್ತು ನಾವು ನೈತಿಕತೆ ಇಲ್ಲ ಬಗ್ಗೆ ಮಾತಾಡಕ್ಕೆ ಅಂದ್ರೆ ಅದ್ವಾನಿ ಅವರು ಹವಾಲಾ ಸ್ಕ್ಯಾಮ್ 2000 ಆದಾಗ ಆವಾಗ ಅದ್ರ ತನಿಖೆ ಆಗ್ಬೇಕಾದಾಗ ರಿಸೈನ್ ಮಾಡಿ ನನ್ನ ಮೊರಾಲಿಟಿಗೆ ನಾನು ನಿಂತ್ಕೋತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಷ್ಟೊಂದು ಇಷ್ಟೊಂದು ಕಾನ್ಫಿಡೆನ್ಸ್ ಇದೆ ಸಿದ್ದರಾಮಯ್ಯನವ್ರಿಗೆ, ನೀವು ಡಿ ಸಿ ಟ್ರಾನ್ಸ್ಫರ್ ಮಾಡ್ತೀರಾ ಅಂದ್ರೆ ಸಿದ್ದರಾಮಯ್ಯನವ್ರು ರಿಸೈನ್ ಮಾಡ್ಲಿ. ನಾಗೇಂದ್ರ ಪ್ರಸಾದ್ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಜಮೀನಿನ ಇವತ್ತಿನ ಮಾರುಕಟ್ಟೆ ಬೆಲೆ 62 ಕೋಟಿ ಇದೆ, ನಿವೇಶನಗಳು ಕೊಟ್ಟಿರ್ತಕ್ಕಂಥದ್ದು ರೇಟ್ ಕಡಿಮೆ, ಹಾಗಾದ್ರೆ ನೀವು ಕೊಡೋದಾದ್ರೆ 62 ಕೋಟಿ ಕೊಡ್ತೀರಾ ಅಂತ. ಹಾಗಾದ್ರೆ ಅಕ್ವೈರ್ ಮಾಡಿರ್ತಕ್ಕಂಥ ಎಲ್ಲಾ ಜಮೀನ್ ರೈತರಿಗೆ ಇವತ್ತ ಮಾರುಕಟ್ಟೆ ಬೆಲೆ ನೀವು ಕೊಡ್ತೀರಾ? ಒಂದು ಎರಡನೇದು ಯಾವ ಅಹಿಂದ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ? ವಾಲ್ಮೀಕಿ ಸಮಾಜದ ದುಡ್ಡೆಲ್ಲ ಅಹಿಂದದವ್ರದಿಂದ ಇದ್ದು ಎಲ್ಲಿಗೋಯ್ತದೆಲ್ಲ ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.